ಯಾವ ಕಾರಣಕ್ಕೆ ಕಾಂಗ್ರೆಸ್ ನೇತೃತ್ವದ INDA ಮೈತ್ರಿಕೂಟಕ್ಕೆ ದೇಶದ ಜನ ರಾಜ್ಯ ಜನ ಓಟ್ ಹಾಕಬೇಕು? ಯಾಕೆ ಹಾಕಬಾರ್ದು ನೋಡಿ, ಸಿಂಪಲ್ ನೀವು ಅರ್ಥ ಮಾಡ್ಕೊಬೇಕಾಗಿರೋದಂದ್ರೆ, ನಮ್ಮ 5 ವರ್ಷ ನಾವು ಸರ್ಕಾರದಲ್ಲಿರುವಾಗ ಲಾಸ್ಟ್ 10 ವರ್ಷ UPA ಸರ್ಕಾರ ಇತ್ತು. ಲಾಸ್ಟ್ 5 ವರ್ಷದಲ್ಲಿ ತುಂಬ ನಾವು ಕರಪ್ಟು ಗಿರಪ್ಟು ಅಂತ ನೀವು ಮಾಡಿದ್ರಿ. ಅದರಲ್ಲಿ ಒಬ್ಬೇ ಒಬ್ಬ ಕಾಂಗ್ರೆಸ್ನ MP ಕರಪ್ಟ್ ಆಗಿರಲಿಲ್ಲ. ಟೂ ಜಿ ಸ್ಕೀಮ್ ತಗೊಂಡ್ರೆ DMK ಅವರಿದ್ರು, ಬೇರೆ ಬೇರೆ. ಬಟ್ ನಾವು ಅದನ್ನು ಆಕ್ಸೆಪ್ಟ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡು ಅವ್ರನ್ನ ಜೈಲಿಗೂ ಕೂಡ ಕಳಿಸಿದ್ವಿ. ಆದರೆ ಇಲ್ಲಿ ನೀವು ಆಪೋಸಿಷನ್ನು ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಇವತ್ತು ನೀವು BRCM ತಗೊಳ್ಳಿ, ಅವ್ರ ಮೇಲೆ ED ಕೇಸ್ ಇದೆ. ನೀವು ಕೇಜ್ರಿವಾಲ್ ತಗೊಳ್ಳಿ, ಪಾಪ ಆ ಅಪ್ಪನ ಮಲಗಕ್ಕಾಗ್ತಾಯಿಲ್ಲ, ರಾತ್ರಿ ಎಲ್ಲ ಬಂದು ಲೈವ್ ಕೊಡ್ತಾ ಇದ್ದಾರೆ. ಸಿಸೋಡಿಯಾ DEPUTY CM 1 ವರ್ಷದಿಂದ ಜೈಲಲ್ಲಿ ಇಟ್ಟಿದ್ದಾರೆ. ಏನ್ರಿ ಮಾಡ್ತಾ ಇದ್ದೀರಾ? ಏನು BJPಯಲ್ಲಿರೋರೆಲ್ಲ ಕರೆಕ್ಟು ಹಂಗಂದ್ರೆ ಏನು ಕ್ಲೀನ್ ಕೃಷ್ಣಪ್ಪ ಇದೆ 40% ಸರ್ಕಾರ ಇವ್ರ ಮೇಲೆ ಯಾವುದು? ಈ ಜನ ಇವ್ರನ್ನ ಕಿತ್ತು ಹೋಗ್ದಿದ್ ಏನಕ್ಕೆ? ಕರಪ್ಷನ್ ಇಂದ. ಅವ್ರ ಮೇಲೆ ಕೇಸೇ ಬಂದಿಲ್ವಲ್ಲ. ಈಗ ಅವ್ರನ್ನ ಕಿತ್ತೆಸೆದ್ರು ಕಾಂಗ್ರೆಸ್ ಸರ್ಕಾರ, 136 ಸಂಖ್ಯೆ ತಳ್ಬೇಕಾಯ್ತು ಜೈಲ್ಗೆ ಅವ್ರನ್ನ ಎಲ್ಲಾರನ್ನು. ರೀ, ನಾವು ಇನ್ವೆಸ್ಟಿಗೇಷನ್ ಕೊಟ್ಟಿದ್ದೀವಿ, SIT ಸೆಟ್ ಮಾಡಿದ್ದೀವಿ, ನಾವು ಪ್ರೊಸೆಸ್ ಅನ್ನು ಫಾಲೋ ಮಾಡಿ. ನಮ್ಮ ಹತ್ರ ED IT ಇಲ್ವೇ? ED ಇದೆಯಾ ನಮ್ಮ ಹತ್ರ? ಅಂದ್ರೆ ನ್ಯಾಯಬದ್ಧವಾಗಿ ತನಿಖೆ ಮಾಡಿ ಒಳಗಾಗ್ತೀವಿ. ಇವ್ರು ಏನ್ ಮಾಡ್ತಾ ಇದ್ದಾರೆ? ED IT ಇಟ್ಟು ಜಸ್ಟ್ ಇಮಿಡಿಯೇಟ್ ಹೋಗೋದು, ರೇಡ್ ಮಾಡೋದು, ಅವನ್ನ ಪ್ರೆಷರ್ ಮಾಡೋದು, ಅವನ್ನ ಪಕ್ಷಕ್ಕೆ ಸೇರಿಸ್ಕೊಂಡ್ಬಿಡೋದು. ವಾಷಿಂಗ್ ಮಿಷಿನ್ ಅಲ್ಲಿ ಹಾಕೊಂಡಿದ್ದ ತಕ್ಷಣ ಚಕ್ 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 ಅಂತ ಕ್ಲೀನ್ ಆಗೋದು, ವಾಪಸ್ ಬಂದಿದ ತಕ್ಷಣ ಕೇಸ್ ಹೋಯ್ತು. ಹಿಮಂತ ಬಿಸ್ವಾ ನಮ್ಮಲ್ಲಿದ್ದ, ED ಕೇಸ್ ಇತ್ತು, ಅಸ್ಸಾಂ ಚೀಫ್ ಮಿನಿಸ್ಟರ್. ಅಲ್ಲಿ ಹೋಗಿದ ತಕ್ಷಣ ED ಇಲ್ಲ, CD ಇಲ್ಲ. ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಕೇಳೋಣ. 8-9 ತಿಂಗಳಿಂದ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಹೋಯ್ತಾರೆ ಅಂದ್ರೆ ನಗಾಡ್ತಿದ್ರು, ಬಟ್ ಅದು ಪಾಸಿಬಲ್ ಆಗೋಯ್ತು. ಈಗ ಕೂಡ ಒಂದಷ್ಟು ಟ್ರೇಲರ್ ಶುರು ಆಗಿದೆ, BJPಯ ಮಾಜಿ ಶಾಸಕರುಗಳು ಬಂದಾಗಿದೆ, ಒಂದಷ್ಟು ಜನ ಹಾಲಿ ಬರ್ತಾರೆ ಆಪರೇಷನ್ ಅಸ್ತ ಲೋಕಸಭೆಗೆ ಮೊದಲು. ಯಾಕಂದ್ರೆ ನೀವು DK ಶಿವಕುಮಾರ್ ಅವ್ರಿಗೆ ಆಪ್ತರಾಗಿರೋದ್ರಿಂದ ಎಷ್ಟು ದೊಡ್ಡ ಮಟ್ಟದಲ್ಲಿ ಆಗುತ್ತಾ ಏನು? ನಾವು ಆಪರೇಷನ್ ಏನ್ ಮಾಡ್ಬೇಕಾಗಿಲ್ಲ, ಅವರಾಗೆ ಬರ್ತಾರೆ, ಅವರಾಗ ಅವರೇ ಬರಕ್ ತಯಾರಿದ್ದಾರೆ. ತುಂಬಾ ಜನ JDS ಅವರು ಇದ್ದಾರೆ, BJP ಅವರು ಇದ್ದಾರೆ. ಜನಕ್ಕೆ ಅವ್ರ ಮೇಲೆ ನಂಬಿಕೆ ಇಲ್ಲ. ಯಾರು ಒಳ್ಳೆಯವರು ಇದ್ದಾರೆ, ಯಾರು ಕರಪ್ಷನ್ ಮಾಡಿಲ್ಲ, ಯಾರು ಕಳ್ತನ ಮಾಡಿಲ್ಲ ಅಂತವ್ರನ್ನ ನಾವು ಕರ್ಕೊಳಕ್ ರೆಡಿ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ, ಯಾಕೆಂದ್ರೆ ಅಂಕಿ ಅಂಶಗಳು ಆಗಲೇ ಹೇಳಿದೆ, ಕೊಡ್ತೀವಿ ಅಂದಾಗಲೇ ಜನ ನಮ್ಗೆ ಓಟ್ ಹಾಕಿದ್ದಾರೆ, ಕೊಟ್ಟ ಮೇಲೆ ನಿಮ್ಗೆ ಓಟ್ ಹಾಕ್ತಾರೆ ಅನ್ನೋ ಭರವಸೆ ಜಾಸ್ತಿ ಇದೆ. ಆಗ ನೋಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೈಯೇ ಇದೆ, ಆಗುತ್ತೆ ಅಂತ. ಬಟ್ ಎನಿಯೋ, ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಓಟ್ ಹಾಕ್ಬೇಕು, ಯಾವ ಕಾರಣಕ್ಕೆ, ಏನು ಎತ್ತ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. ನಲ್ಪಾಡೋರ್ಗೆ ಯಾಕೆ ಓಟ್ ಹಾಕ್ಬೇಕು? ನನಗೊಂದು ಆಸೆ ಇದೆ, ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡಬೇಕು ಅಂತ ಒಂದು ಆಸೆ ಇತ್ತು ಯೂತ್ ಕಾಂಗ್ರೆಸ್ಸಲ್ಲಿ. ದೇವ್ರು ನನಗೆ ಅವಕಾಶ ಕೊಟ್ಟ, ನನ್ನ ಯುವಕರು ನನ್ನನ್ನು ನಂಬಿ ಓಟ್ ಹಾಕಿದ್ರು, ನಾನು ಗೆದ್ದೆ. ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟಾಗಿ ಕೆಲಸ ಮಾಡಿದ್ದೀನೋ ಇಲ್ವೋ ಅಂತ ಜನಕ್ಕೆ ಗೊತ್ತಿದೆ. ನನಗೊಂದು ಸಮಾಧಾನ ಇದೆ, ನನಗೆ ಕೊಟ್ಟಿದ್ದ ಟಾಸ್ಕು ನಾನು ಮಾಡಿರೋದು. ಐ ಆಲ್ವೇಸ್ ಕೆಪ್ಟ್ ಅಪ್ ದ ಬೆಂಚ್ ಮಾರ್ಕ್, ಐ ವರ್ಕ್ಡ್. ಒಬ್ಬ ಸಂಸದನಾಗಬೇಕು ಅನ್ನೋ ಒಂದು ಆಸೆ ಇದೆ. ಯಾಕಂದರೆ ಸಂಸದನಾಗಬೇಕು ಅಂತ ನನಗಲ್ಲ, ಆ 20 ಲಕ್ಷ ಜನರ ವಾಯ್ಸ್ ಆಗಿ ಆ ಸಂಸದನಾಗಿ ಏನು ಕೆಲಸ ಮಾಡಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಹಕ್ಕನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನನ್ನಲ್ಲಿ ಒಂದು ವಿಷನ್ ಇದೆ. ಆ ವಿಷನನ್ನು ಮುಂದೆ ತಗೊಂಬಂದಿಡಕ್ಕೆ ನನಗೊಂದು ಅವಕಾಶ ಬೇಕು. ಈ ಬಾರಿ ನನ್ನ ಆಸೆ ಒಬ್ಬ ಸಂಸದನಾಗಕ್ಕೆ. ನೆಕ್ಸ್ಟ್ ಅದಾದ್ಮೇಲಿರೋ ಚುನಾವಣೆಯಲ್ಲಿ ನಾನು ಓಟ್ ಕೇಳಲ್ಲ, ಜನನೇ ನನ್ನ ಮನೆಗೆ ಬಂದು ಓಟ್ ಹಾಕ್ತಾರೆ. ಅದಂಗೆ ನಾನು ಕೆಲಸ ಮಾಡಿ ತೋರಿಸ್ತೀನಿ. ಏನು ಮಾಡ್ತೀರಿ ಅದನ್ನು ಹೇಳ್ಬಿಟ್ರೆ ಬಾಕಿರೋರು ಇವಾಗಲೇ ಶುರು ಮಾಡ್ಕೊಳ್ಳಲ್ವಾ? ಇವತ್ತು ಅವಕಾಶ ಸಿಕ್ಕಿದ್ರೆ ಇನ್ನು 20-30 ವರ್ಷದಲ್ಲಿ ನನಗೆ ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶಗಳು ಬರುತ್ತೆ, ನಮಗೊಂದು ಆಪರ್ಚುನಿಟಿ ಬರುತ್ತೆ. ಫಸ್ಟ್ ಟೈಮ್ MP MLA ಆಗೋಕ್ಕೇನೆ 30-40-50 ವಯಸ್ಸು ಆಗೋದ್ರೆ 70 ವಯಸ್ಸು ತನಕ ಇದನ್ನೇ ಮಾಡಬೇಕು. ನಾವು ಒಂದು 60 ವಯಸ್ಸು ಆಗೋಷ್ಟರಲ್ಲಿ ನಮಗೆ ಮಾಡೋ ಕೆಲಸ ಎಲ್ಲ ಮಾಡಿ ಮುಗಿಸಿ ನಾವು ಕೂಡ ಲೈಫನ್ನು ಎಂಜಾಯ್ ಮಾಡಬೇಕು. ಒಂದು ಪಾಯಿಂಟ್ ಆದಮೇಲೆ ನಾವು ಸ್ಪೇಸ್ ಕೊಡಬೇಕು ಯಂಗ್ಸ್ಟರ್ಸ್ಗೆ ಆಪರ್ಚುನಿಟಿ. ಇವ ಇನ್ನು 32-33 ವಯಸ್ಸಿಗೆ ಅವಕಾಶಗಳು ಸಿಗಬೇಕು. ನನ್ನ ಅನಿಸಿಕೆ ಯಂಗ್ಸ್ಟರ್ಸ್ ಮುಂದೆ ಬಂದಾಗ ಯೋಚನೆಗಳು ಬದಲಾವಣೆ ಆಗುತ್ತೆ. ಇವತ್ತು ಕಾಂಬಿನೇಷನ್ ಆಫ್ ಲೀಡರ್ಶಿಪ್ ಇರಬೇಕು. ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ತಗೊಳ್ಳೋ ಡಿಸಿಷನ್ ನಮಗಿಷ್ಟ ಆಗಲ್ಲ.
ನಮ್ಮ ಅಜ್ಜ ಅಜ್ಜಿ ತಗೊಳ್ಳೋ ಡಿಸಿಷನ್ ನಮ್ಗೆ ಇನ್ನೂ ಇಷ್ಟ ಆಗಲ್ಲ. ಒಂದು ಮನೆಯಲ್ಲಿ ಹೇಳ್ತಾ ಇರೋದು ಜನರೇಷನ್, ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ಮೇನ್ ಡಿಸಿಷನ್ ಮೇಕರ್ಸ್ಗೂ ಎಂಡ್ ಯೂಸರ್ಸ್ಗೂ ಒಂದು ರೇಷಿಯೋ ಇರಬೇಕು. ಇವತ್ತು ನಮ್ಮ ಪಾಪ್ಯುಲೇಷನ್ 60% ಪಾಪ್ಯುಲೇಷನ್ ಬಿಲೋ 35 ಇದ್ದೀವಿ, ನಾವು ಯೂತ್ ಇದ್ದೀವಿ. ನಮಗೆ ಇಷ್ಟ ಆಗುವಂಥ ರೀಸನ್ಸು, ನಮಗೆ ಇಷ್ಟ ಆಗುವಂಥ ವೇಸ್ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಬೇಕು. ಅದಕ್ಕೆ ಯಂಗ್ಸ್ಟರ್ಸ್ ಇರಬೇಕು ಅಲ್ಲಿ ಪಾಲಿಸಿ ಮೇಕಿಂಗ್ ಜಾಗದಲ್ಲಿ. ವಿ ಶುಡ್ ಬಿ ದೇರ್. ವಿ ವಾಂಟ್ ಫ್ರೀ ಯಂಗ್ ಕಂಟ್ರಿ ವಿಚ್ ಇಸ್ ನಾಟ್ ಡಿವೈಡೆಡ್ ಆನ್ ಬೇಸಿಸ್ ಆಫ್ ಹೇಟ್, ನಾಟ್ ಡಿವೈಡೆಡ್ ಆನ್ ಬೇಸಿಸ್ ಆಫ್ ರಿಲಿಜನ್. ವಿ ವಾಂಟ್ ಟು ಬಿ ನೋನ್ ಆಸ್ ಇಂಡಿಯನ್ಸ್. ಐ ಆಲ್ವೇಸ್ ವಿತ್ ಪ್ರೈಡ್ ಸೇ ನನಗೆ ಇಷ್ಟ ಇರೋದು ನಾನೊಬ್ಬ ಭಾರತೀಯ ಮೊದಲು, ಅದಾದಮೇಲೆ ನಮಗೆ ಬಂದಿರೋದು ಜಾತಿ ಧರ್ಮ ಬಾಕಿ ಎಲ್ಲ. ನಾನೊಬ್ಬ ಭಾರತೀಯ ಮೊದಲು. ಸ್ಪಷ್ಟವಾಗಿ ಹೇಳ್ತಿದ್ದೀರಿ, ಗೊಂದಲಗಳಿಲ್ಲ. ಯಾವ ಕಾರಣಕ್ಕೆ ನಲ್ಪಾಡೋರ್ಗೆ ಊಟ ಹಾಕಬೇಕು, ಯಾವ ಕಾರಣಕ್ಕೆ ಕಾಂಗ್ರೆಸ್ಗೆ ಊಟ ಹಾಕಬೇಕು, ಯಾವ ಕಾರಣಕ್ಕೆ ಬಿ ಜೆ ಪಿನ ಅಧಿಕಾರದಿಂದ ದೂರ ಇಡಬೇಕು ಅಂತ ಹೇಳ್ತಾ ಇದ್ದೀರಿ ನೇರವಾಗಿ. ಪ್ರತಿ ಚುನಾವಣೆ ಬಂದಾಗಲೂ ನೀವೇ ಹೇಳ್ತಿರ್ತೀರಿ, ಮೊದಲನೇ ಸಾರಿ ಗೆದ್ರು ಅಲೆಯಲ್ಲಿ, ಎರಡನೇ ಸಾರಿ ಪುಲ್ವಾಮಾ, ಈ ಸರಿ ರಾಮ ಮಂದಿರ ತಂದಿದ್ದಾರೆ, ಈ ಥರದ್ದೇನೋ ಒಂದಷ್ಟು ಚರ್ಚೆಗಳು ಮಾಡ್ತಿರ್ತೀರಿ. ಇದೇನೋ ರಾಮ ಮಂದಿರ ಇಂಪ್ಯಾಕ್ಟ್ ಆಗುತ್ತಾ ಈ ಲೋಕಸಭೆ ಬಿ ಜೆ ಪಿಗೆ ಲಾಭ ಆಗುತ್ತಾ? ರಾಮ ಮಂದಿರ ಅವ್ರದ್ದೇನಲ್ವಲ್ಲ, ನಾವು ಯಾಕೆ ಅದನ್ನ ಬರೀ ಅವ್ರದ್ದು ಅಂತ ಹೇಳಬೇಕಾಗಿದೆ? ಅವ್ರೇನ್ ತಗೊಂಬಂದಿದ್ದು ಮ್ಯಾನಿಫೆಸ್ಟೋದಲ್ಲಿ ನಮ್ದಿತ್ತು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ದಕ್ಕೆ ತಾನೇ ಆಗಿದ್ದು. ಕೇಸ್ ಪೆಂಡಿಂಗ್ ಇತ್ತು ಸುಪ್ರೀಂ ಕೋರ್ಟಲ್ಲಿ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕೂತ್ಕೊಂಡು ಆರ್ಡರ್ ಮಾಡಿದ್ರು, ಅದಾದಮೇಲೆ ತಾನೇ ಕನ್ಸ್ಟ್ರಕ್ಷನ್ ಆಗಿದ್ದು. ಅದೇನು ಬಿ ಜೆ ಪಿ ಅವರು ಸುಪ್ರೀಂ ಕೋರ್ಟ್ನ ಇನ್ಫ್ಲುಯೆನ್ಸ್ ಮಾಡಿದ್ರು ಅಂತಾನ ಅರ್ಥ ಹೇಳಿ ಸರ್? ಟೆಕ್ನಿಕಲಿ ಬಹಳ ಸ್ಟ್ರಾಂಗ್ ಅವರಲ್ಲ, ಸುಪ್ರೀಂ ಕೋರ್ಟ್ನ ಬಿ ಜೆ ಪಿ ಅವರು ಇನ್ಫ್ಲುಯೆನ್ಸ್ ಮಾಡಿದ್ರು ಅಂತ ಒಪ್ತಾ ಇದ್ದಾರೆ ಅವರು. ನಿಮ್ಮ ಮಾತಲ್ಲಿ ಒಂದು ಸ್ಪಷ್ಟತೆ ಕಾಣ್ತಾ ಇತ್ತು. ಎಸ್, ರಾಮ ಮಂದಿರ ಆಗ್ಲಿಕ್ಕೂ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ. ಸಂವಿಧಾನಾತ್ಮಕವಾಗಿ ಕೋರ್ಟು ಕಚೇರಿ ಲೆಕ್ಕಾಚಾರದ ಪ್ರಕಾರ ಆಗ್ತಾ ಇದೆ, ಇದ್ರಲ್ಲಿ ಬಿ ಜೆ ಪಿ ಅವ್ರ ಪಾತ್ರ ಏನೂ ಇಲ್ಲ. ಇನ್ನೂ ಇದು ಮೋದಿ ಅವರು ಹೋಗಿ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಅದು ಎಲ್ಲಿದ್ ನ್ಯಾಯ? ಅದಕ್ಕಾಗಿರುವಂತ ರಿಲಿಜಿಯಸ್ ವೇಸ್ ಇಲ್ವಾ? ಯಾರು ಅದನ್ನ ಮಾಡಬೇಕು ಅಂತ ಈ ನಮ್ಮ ಪುರಾಣಗಳಲ್ಲಿ ಇಲ್ವಾ? ಅದ್ರ ಬಗ್ಗೆ ನಾವು ಮಾತಾಡಬೇಕಾ? ಮೋದಿಯವರು ಅಲ್ಲಿ ಹೋಗಿ ಮಾಡಕ್ಕಾಗುತ್ತಾ? ಇದು ನ್ಯಾಯನಾ? ಕಳೆದ 10 ವರ್ಷಗಳಿಂದ ಪ್ರಧಾನಿ ಮೋದಿ ಇದೆಲ್ಲ ಹೋಗ್ಲಿ. ನಾವು ಇಷ್ಟು ನಾವು ಮಂದಿರ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡಲ್ಲ ಬಿಡಿ. ಹೊಸ ಪಾರ್ಲಿಮೆಂಟನ್ನು ಓಪನ್ ಮಾಡಿದ್ರು, ಯಾರು ಓಪನ್ ಮಾಡಬೇಕು? ಹೂ ಇಸ್ ದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದಿಸ್ ಕಂಟ್ರಿ? ಯಾರು ಯಾರು ಓಪನ್ ಮಾಡ್ಬೇಕು? ರಾಷ್ಟ್ರಪತಿಗಳು, ಅವರೊಬ್ರು ಎಸ್ ಸಿ ಮಹಿಳೆ ಅನ್ಬಿಟ್ಟು ಅವ್ರನ್ನ ಕರೆದೇ ಇಲ್ಲ. ಹಂಗೆ ಹೇಳಿದಾರೆ ಅವರು. ಮತ್ತ್ಯಾಕೆ ಕರೆದಿಲ್ಲ? ಮತ್ತ್ಯಾಕೆ ಕರೆದಿಲ್ಲ ಹೇಳ್ರಿ, ನೀವು ಎಕ್ಸ್ಪ್ಲೇನ್ ಮಾಡಿ ಮತ್ತ್ಯಾಕೆ ಕರೆದಿಲ್ಲ? ಸಿ, ಮೆಗ್ಲೋಮೀನಿಯಾಕ್ ಇಸ್ ದ ವರ್ಡ್. ಏನೋ ಸೆಲ್ಫ್, ನಾನೇ 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 ಅಂತ ಬಂದ್ಬಿಟ್ಟಿದೆ. ಇವತ್ತು ಮಂದಿರಕ್ಕೂ ನಾನೇ, ಓಪನಿಂಗು ಪಾರ್ಲಿಮೆಂಟು ನಾನೇ, ಇನ್ ನೆಕ್ಸ್ಟ್ ಹೇಳಿದ್ರೆ ನೋ ಎಲೆಕ್ಷನ್,